ಎಸ್ ಮಾಜಿ ಸಚಿವ ಹಾಗೆ ಹಾಲಿ ಶಾಸಕ ಯುಟಿ ಖಾದರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾತಾಡೋಣ ಖಾದರ್ ಅವರೇ ನಮಸ್ತೆ ನಮಸ್ತೆ ಎಸ್ ಸಾಕಷ್ಟು ಓಡಾಡಿದಿರಿ ಕೋವಿಡ್ 19 ಸಂದರ್ಭದಲ್ಲಿ ಇವತ್ತಿನ ಎರಡು ಪ್ಯಾಕೇಜ್ ಅನ್ನು ಗಮನಿಸಬಹುದು ಕೇಂದ್ರ ಸರ್ಕಾರ ಒಟ್ಟು ಮೂರನೇ ದಿನದ ಒಂದು ರೀತಿ ಆಯವ್ಯಯನೇ ಅನ್ಕೊಳ್ಳಬಹುದು ರೈತರಿಗೆ ಬಹುತೇಕ ಇಂಟರೆಸ್ಟ್ ಕೊಟ್ಟು ಮಾಡಿದೆ ಅಂತ ಹೇಳ್ತಾ ಇದೆ ಏನು ಅನ್ಸುತ್ತೆ ರಾಜ್ಯ ಪ್ಯಾಕೇಜ್ ಕೂಡ ಘೋಷಣೆ ಮಾಡಿದ ರೈತರಿಗೆ ಮತ್ತು ಕೇಂದ್ರ ಒಟ್ಟಾರೆಯಾಗಿ ಏನು ಹೇಳಬಹುದು ಇದರ ಬಗ್ಗೆ ಅಂತ ನೋಡಿ ಕೇಂದ್ರದ ಪ್ಯಾಕೇಜ್ ಮತ್ತು ರಾಜ್ಯದ ಪ್ಯಾಕೇಜ್ ಏನಿದೆ ಅಲ್ಲ ಇದನ್ನ ಎಷ್ಟು ಒಂದು ವೈಭವಕರಿಸಿವರು ಮಾಡ ಅಂತ ಹೇಳಿದ್ರೆ ಈ ಜನಸಾಮಾನ್ಯ ಅರ್ಥ ಆಗೋದಿಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಓಕೆ ಅಲ್ಟಿಮೇಟ್ಲಿ ಏನು ಡೈರೆಕ್ಟ್ ಬೆನಿಫಿಟ್ ಎಷ್ಟು ನೀವೇನಾದ್ರು ಇವತ್ತು ಸರ್ವೆ ಮಾಡಿದ್ರೆ ಒಂದು ತಿಂಗಳ ನಂತರ ಈ ಒಂದು ಪ್ಯಾಕೇಜ್ ಇಂದ ಎಷ್ಟು ಜನಕ್ಕೆ ಲಾಭ ಆಗಿದೆ ಅಂತ ಹೇಳಿ ಆವಾಗ ನಿಜವಾದ ಇಫೆಕ್ಟ್ ಗೊತ್ತಾಗ್ತದೆ ಈಗ ನೀವು ಯಾರ ಹತ್ರ ಕೇಳಿದ್ರು ಅನುಕೂಲ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಹೇಳ್ತಾನೆ ಸಣ್ಣ ಸಣ್ಣ ಇಂಡಸ್ಟ್ರಿ ಅನುಕೂಲ ಅರ್ಥ ಆಗುದಿಲ್ಲ ಮಾರೆ ಇದು ಲೋನ್ ಇದ್ದವರಿಗೆ ಒಂದು ಲೋನ್ ಕೊಡು ಅಂತ ಪರಿಸ್ಥಿತಿ ಅಲ್ಲದೆ ಈಗ ನಮಗೆ ಲಾಸ್ ಆದವರಿಗೆ ಏನು ಪರಿಹಾರ ಅಂತ ಇದರಲ್ಲಿ ಯಾವುದು ಕೂಡ ಸ್ಪಷ್ಟವಾಗಿಲ್ಲ ಇವತ್ತು ಇಲ್ಲ ಇವತ್ತು ನಾವು ಎಂಎಸ್ಎಂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಗೆ 3 ಲಕ್ಷ ಲೋನ್ ಅದು ಯಾರು ಅಂಗಡಿ ಇಟ್ಟು ಲೋನ್ ಆಲ್ರೆಡಿ ಮಾಡಿದಾನೆ ಅವನಿಗೆ ಮತ್ತೆ 3 ಲಕ್ಷ ಕೊಡುವಂತದ್ದು ಆದರೆ ಈ ಲೋನ್ ಅನ್ನು ಬಡ್ಡಿ ಮನ್ನಾ ಮಾಡೋ ವಿಚಾರವಾ ಅದ ಲೋನ್ ವೇ ಆಫ್ ಮಾಡುವಂತ ಸಂದರ್ಭವಾ ಅಥವಾ ಡೈರೆಕ್ಟ್ ಬೆನಿಫಿಟ್ ಆಗುವ ರೀತಿಯಲ್ಲಿ ಯಾವುದೇ ಒಂದು ಕೂಡ ಜನರಿಗೆ ಕಾಣ್ತಾ ಇಲ್ಲ ನಾನು ಕೂಡ ತುಂಬಾ ಜನ ಡಿಸ್ಕಸ್ ಮಾಡಿದೆ ಪ್ರತಿಯೊಬ್ಬರು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಮಾರೆ ಹೇಗೆ ನಮ್ಗೆ ಲಾಭ ಆಗ್ತದೆ ಅಂತೇಳಿ ಒಟ್ಟು ಕಾಣ್ತದೆ ಇಷ್ಟು ಲಕ್ಷ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ ಅಂತೇಳಿ ಇದರೆಲ್ಲ ಪರಿಣಾಮ ಭವಿಷ್ಯ 15 ದಿವಸ ಆಗುವ ಇವತ್ತು ಗೊತ್ತಾಗುವಂತದ್ದು ಅದೇ ರೀತಿಯಲ್ಲಿ ಎಪಿಎಂಸಿ ಆಕ್ಟ್ ಕೂಡ ಎಪಿಎಂಸಿ ಆಕ್ಟ್ ಗೆ ತಿದ್ದುಪಡಿ ತರಬೇಡಿ ಅಂತ ಹೇಳಿ ಬಹುಶಃ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರು ಮತ್ತು ಡಿಕೆ ಶಿವಕುಮಾರ್ ಜಿ ಅವರು ಕೂಡ ಬಹಳ ಸ್ಪಷ್ಟವಾಗಿ ನಮ್ಮನ್ನು ಚರ್ಚೆ ಮಾಡಿದ್ದೇವೆ ಈ ಒಂದು ಕಾಲಘಟ್ಟದಲ್ಲಿ ರೈತರಿಗೆ ಮಾರಕವಾಗುವಂತ ಎಪಿಎಂಸಿ ಕಾನೂನು ತರಲಿಕ್ಕೆ ಏನು ಅರ್ಜೆಂಟ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಚರ್ಚೆ ಮಾಡಿದ ವಿಧಾನಸಭೆಯಲ್ಲಿ ಸಮರ್ಪಕವಾಗಿ ಚರ್ಚೆ ಮಾಡಲಿಕ್ಕೆ ಯಾಕೆ ಆಗುದಿಲ್ಲ ಬಂಡವಾಳಶಾಹಿಗಳು ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಪ್ರಯೋಜನ ಆಗಿದ್ದುಕೊಂಡು ರೈತರನ್ನು ಬಲಿ ಕೊಡುವ ಕೆಲಸ ಸರ್ಕಾರ ಇವತ್ತು ಮಾಡ್ತಾ ಇದೆ ಅದನ್ನ ತಕ್ಷಣದ ತಡೆಯಿರಲಿ ಚರ್ಚೆ ಮಾಡ್ಲಿ ರೈತರ ಹೆಸರಿನಲ್ಲಿ ಮತ್ತೊಮ್ಮೆ ರೈತರಿಗೆ ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ಇವರು ವ್ಯಕ್ತಪಡಿಸೋ ಕೂಡ ಅವಕಾಶ ಕೊಡದಿದ್ದಲ್ಲಿ ಇದನ್ನ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡದಿದ್ದಲ್ಲಿ ಇದು ಜನಪೂರಕ ಮತ್ತು ರೈತ ಪರವಾಗಿ ಅಂತ ಹೇಳಿಕ್ಕೆ ಹೇಗೆ ಸಾಧ್ಯ ಖಂಡಿತ 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 ಹೌದು ಓಕೆ ಥ್ಯಾಂಕ್ ಯು ಟಿಕಾದರ್ ಅವರೇ ಟಿ5 ಜೊತೆ ಮಾತನಾಡಿದ್ದಕ್ಕೆ